ಅವಕಾಡೋ ಕುಕುಂಬರ್ ಟೊಮೆಟೊ ಸ್ಯಾಲಡ್ ಅಂತ ಹೇಳಿದಿರಿ, ಅವಕಾಡೋ ಅಂದ್ರೆ ಏನು? ಬೆಣ್ಣೆ ಹಣ್ಣ? ಹೌದು, ಬೆಣ್ಣೆಹಣ್ಣು, ಅದಕ್ಕೆ ಬಟರ್ ಫ್ರೂಟ್ ಅಂತಲೂ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಅಲ್ಲ, ಅದಕ್ಕೆ ಬೆಣ್ಣೆ ಹಣ್ಣು ಅಂತ ಹೆಸರು ಹೇಗೆ ಬಂತು? ಬೆಣ್ಣೆಹಣ್ಣು ಹೆಸರು ಯಾಕೆ ಬಂತು ಅಂದ್ರೆ ಅದರದ್ದು ಒಳಗಡೆದು ಪಲ್ಪ್ ಎಷ್ಟು ಚೆನ್ನಾಗಿ ಬೆಣ್ಣೆ ಹಾಗೆ ಸಾಫ್ಟ್ ಆಗಿ ಇರುತ್ತೆ ಅಂತಂದ್ರೆ ಅದನ್ನ ನಾವು ಕೈ ಇದರಿಂದ ಸ್ಪೂನ್ ಇಂದ ಲೇಯರ್ ಆಗಿ ತೆಗಿಬಹುದು. ಇವಾಗ ನೋಡಿ, ಈ ಚಾಕು ಫೈಬರ್ ಇದೆಯಲ್ಲ, ಅದರಿಂದ ಕಟ್ ಮಾಡಿದ್ರೆ ಇದರದ್ದು ಲೇಯರ್ ಬ್ರೌನ್ ಆಗೋದಿಲ್ಲ. ನೀವು ನಾವು ಇದ್ರದ್ದು ಸ್ಟೀಲ್ ಚಾಕುವಿಂದ ಕಟ್ ಮಾಡಿದ್ರೆ ಅದರದ್ದು ಲೇಯರ್ ಇಮಿಡಿಯೇಟ್ ಆಗಿ ಬ್ರೌನ್ ಆಗುತ್ತೆ, ಅಂದ್ರೆ ಹಾಳಾಗಿದೆ ಅಂತ ಅರ್ಥ ಅಲ್ಲ. ಈಗ ನೋಡಿ, ಅದು ಸೌತೆಕಾಯಿ, ಬೆಣ್ಣೆ ಹಣ್ಣು ಮತ್ತೆ ಎರಡು ಟೊಮೆಟೊ ತೋರಿಸಿದೀನಿ ಏನೇನ್ ಬೇಕು ಅಂತನ್ಬಿಟ್ಟು. ಹಾಗೆ ನೀರುಳ್ಳಿ, ಲಿಂಬೆ ಹಣ್ಣು ಮತ್ತೆ ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರ್ ಮತ್ತೆ ಸಾಲ್ಟ್, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಇದಕ್ಕೆ. ಇದರೊಟ್ಟಿಗೆ ಬೇರೆ ಯಾವುದೇ ತರಕಾರಿ ಹಾಕ್ಬೋದಾ? ಕ್ಯಾರೆಟ್ ಕೂಡ ಹಾಕ್ಬಹುದು ಇದರೊಟ್ಟಿಗೆ. ಮತ್ತೆ ಇಲ್ಲಿ ಎಲ್ಲರೂ ಏನ್ ಮಾಡ್ತಾರೆ ಅಮೆರಿಕಾದಲ್ಲಿ ಅಂದ್ರೆ ಸೊಪ್ಪುಗಳು ಹಾಕ್ತಾರೆ. ನಮ್ಮ ದೇಶದಲ್ಲಿ ಯಾವ್ದಾದ್ರು ಸೊಪ್ಪುಗಳು ತಿನ್ನುವಂತಹದ್ದು, ರಾ ತಿನ್ನುವಂತದ್ದು, ಹಸಿ ತಿನ್ನುವಂತದ್ದು ಅವೈಲೇಬಲ್ ಇದ್ರೆ ಹಾಕೋಬಹುದು. ಈಗ ನೋಡಿ, ಸೌತೆಕಾಯಿನ ನಾನು ಅರ್ಧ ಮಾಡಿಬಿಟ್ಟು ಮತ್ತೆ ಅದನ್ನ ಮತ್ತೆ ಉದ್ದದಲ್ಲಿ ಸೀಳಿ ಚಾಪ್ ಮಾಡ್ತಾ ಇದ್ದೀನಿ. ಅವರವರಿಗೆ ಹೇಗೆ ಬೇಕೋ ಹಾಗೆ ಚಾಪ್ ಮಾಡ್ಕೋಬಹುದು. ಸೌತೆಕಾಯಿ ಸಿಪ್ಪೆ ತೆಗಿಬೇಕಂತಿಲ್ವಾ? ಬೇಡ, ಸಿಪ್ಪೆನಲ್ಲೂ ತುಂಬಾ ಇಂಗ್ರೀಡಿಯೆಂಟ್ಸ್ ಇದೆ, ಚೆನ್ನಾಗಿ ತೊಳೆದಿದ್ದೀನಿ ನಾನು, ಯಾಕಂದ್ರೆ ಇದು ಆರ್ಗ್ಯಾನಿಕ್ ಅಂತ ಲೇಬಲ್ ಹಾಕೊಂಡಿದೆ, ಅದಕ್ಕೋಸ್ಕರ ನಾನು ಸಿಪ್ಪೆ ತೆಗಿಲಿಲ್ಲ. ಇದು ಇವಾಗ ಟೊಮೆಟೊನು ಅಷ್ಟೇ, ಸಣ್ಣ ಕಟ್ ಮಾಡಿ ಹಾಕೊಳ್ಳಿ. ನಾನು ಇದಕ್ಕೆ ಬೇಬಿ ಟೊಮೆಟೊ ಯೂಸ್ ಮಾಡಿದ್ದೀನಿ, ಯಾಕಂದ್ರೆ ತುಂಬಾ ನೀರ್ ಬಿಡೋದು ಬೇಡ ದೇಸಿ ಟೊಮೆಟೊ ಇಂದ, ಮತ್ತೆ ಹುಳಿ ತುಂಬಾ ಆಗೋದು ಬೇಡ ಅಂತನ್ಬಿಟ್ಟು. ಹೀಗೆ ಸಣ್ಣ ಕಟ್ ಮಾಡಿದ್ರೆ ಒಳ್ಳೇದು. ಇದು ಎರಡು ಟೊಮೆಟೊ ಯೂಸ್ ಮಾಡಿದ್ದೀನಿ. ಇವಾಗ ನೋಡಿ, ಇದು ಇದೇ ಬೆಣ್ಣೆ ಹಣ್ಣು, ಮೇಲಿಂದು ಟಿಪ್ ಇರುತ್ತಲ್ಲ ಅದು ಚೆನ್ನಾಗಿ ಈಸಿಲಿ ತೆಗಿಲಿಕ್ಕೆ ಬರಬೇಕು, ಮತ್ತೆ ಇದು ಸ್ವಲ್ಪ ಸಾಫ್ಟ್ ಆಗಬೇಕು, ಕಲರ್ ಕೂಡ ಚೇಂಜ್ ಆಗಬೇಕು. ಈಗ ಅದನ್ನ ಅರ್ಧ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಮಾತ್ರ ಸೂಪರ್ ಆಗಿದೆ. ಬೀಜನ ತೆಕ್ಕೋಬೇಕಾಗತ್ತೆ. ಬೀಜ ತೆಕ್ಕೊಂಡ್ಬಿಟ್ಟು ಇದನ್ನ ಸಿಪ್ಪೆನ ಹಾಗೆ ಹಣ್ಣಾಗಿದ್ದಿಂದ ಕೈಯಿಂದನೇ ಸಿಪ್ಪೆ ತೆಗಿಬಹುದು. ನಾವು ಬಾಳೆಹಣ್ಣು ಸಿಪ್ಪೆ ಎಲ್ಲ ಹೆಂಗ್ ತೆಗಿತೀವಿ, ಬಾಳೆಹಣ್ಣ ಜಾಸ್ತಿ ತೆಗಿತೀವಿ, ಇದನ್ನ ಪೀಸ್ 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 ಹೋಗ್ಬಿಡತ್ತೆ ತೆಗಿಬೇಕಾದ್ರೆ ಹಣ್ಣಾಗಿರೋದ್ರಿಂದ. ಆತರ ಸಿಪ್ಪೆ ತೆಗೆದುಕೊಂಡು ಇಟ್ಕೊಂಡು ಸ್ಲೈಸಸ್ ಮಾಡಿ. ಈಗ ತೆಳು ಸ್ಲೈಸಸ್ ಮಾಡಿದ್ರೆ ನಮಗ್ ತಿನ್ನಕ್ ಸಿಗತ್ತೆ, ಅದರಿಂದ ಈ ತರ ಮಾಡೋದು. ನೀರುಳ್ಳಿನ ಸಣ್ಣ ಕಟ್ ಮಾಡ್ಕೊಳ್ಳಿ ಸಿಪ್ಪೆ ತೆಗೆದ್ಬಿಟ್ಟು. ನೀರುಳ್ಳಿ ನಮ್ಗೆ ಡೈಜೆಷನ್ಗೆ ಎಲ್ಲ ಹೆಲ್ಪ್ ಮಾಡುತ್ತೆ, ಮತ್ತೆ ಕೆಲವು ರೋಗಗಳಿಗೆ ಇದು ಹಸಿ ತಿಂದ್ರೆ ತುಂಬಾ ಒಳ್ಳೇದು. ಇದು ರೆಡಿಮೇಡ್ ಏನ್ ಸಿಗುದಿಲ್ವಾ? ಯಾವುದು? ಅವಕಾಡ ಹಾಕಿದ್ದು? ಓ, ಅವಕಾಡ ಹಾಕಿದಿಲ್ಲಿ, ಗ್ವಾಕಮಾಲೆ ಅಂತ ಒಂದು ಸಿಗತ್ತೆ, ಅದು ಗೋಟೆಮಾಲೆಯಲ್ಲಿ ಅದು ಫಸ್ಟ್ ಹಣ್ಣು ಇಂಟ್ರೊಡ್ಯೂಸ್ ಆಗಿದ್ರಿಂದ ಅದಕ್ಕೆ ಗ್ವಾಕಮಾಲೆ ಅಂತ ಹೆಸರು ಬಂದಿದೆ. ಅದಕ್ಕೆ ಅದು ಇದು ನಿಮ್ದು ಏನು ಅವಕಾಡೋ, ಟೊಮೆಟೊ, ನೀರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಎಲ್ಲ ಮಿಕ್ಸ್ ಮಾಡಿ ಒಂದು ಮಾಡ್ತಾರೆ, ಅದಕ್ಕೆ ಗ್ವಾಕಮಾಲೆ ಅಂತಾರೆ. ಹೀಗೆ ಕಟ್ ಮಾಡಿರುವಂತ ಟೊಮೆಟೊನ ಮಿಕ್ಸಿಂಗ್ ಬೌಲ್ ಹಾಕೊಳ್ಳಿ. ಹಾಗೆ ನಾವು ಕಟ್ ಮಾಡಿಟ್ಟಿದೀವಲ್ಲ ಸೌತೆಕಾಯಿ, ಅದನ್ನು ಕೂಡ ಹಾಕೊಳ್ಳಿ. ಇದನ್ನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನೀವು, ಕ್ವಾಂಟಿಟಿ ಹೇಗ್ ಬೇಕೋ ಹಾಗೆ. ಅವಕಾಡೋ ತುಂಬಾ ಜಾಸ್ತಿ ಹಾಕೊಂಡು ಸೌತೆಕಾಯಿ ಕಮ್ಮಿ ಹಾಕೋಬಹುದು. ನಾನು ಒಂದೂವರೆ ಅವಕಾಡೋ ಯೂಸ್ ಮಾಡಿದ್ದೀನಿ ಇದರಲ್ಲಿ, ಅದನ್ನು ಹಾಕೊಳ್ಳಿ. ಹಾಗೆ ನೀರುಳ್ಳಿ ಕಟ್ ಮಾಡಿರೋದು ಹಾಕೊಳ್ಳಿ. ಎಲ್ಲಾನು ಒಟ್ಟಿಗೆ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ ಪ್ರಶ್ನೆ, ಕೆಲವರು ಹೇಳ್ತಾರೆ ಅವಕಾಡೋ ಆಪಲ್ ಗಿಂತ ಒಳ್ಳೇದು ಅಂತ, ಹೌದಾ ಅದು? ಹೌದು, ಆಪಲ್ ಗಿಂತ ಒಳ್ಳೇದು, ಇದರದ್ದು ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ನಾನಿನ್ನು ಇವಾಗ ನೆಕ್ಸ್ಟ್ ಕ್ಲಿಪ್ಪಿಂಗ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಎಲ್ಲರಿಗೆ ನಮಸ್ಕಾರ, ಮಣಿಪಾಲ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮ್ಗೆ ಬೆಣ್ಣೆಹಣ್ಣು, ಬಟರ್ ಫ್ರೂಟ್ ಅಂತ ಹೇಳ್ತಾರೆ, ಅವಕಾಡೋ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಇದನ್ನ ತಿಂದ್ರೆ ಮನುಷ್ಯನಿಗೆ ಎಲ್ಡಿಎಲ್ ಕಡಿಮೆ ಮಾಡುತ್ತೆ, ಮತ್ತೆ ಎಚ್ಡಿಎಲ್ನ ಜಾಸ್ತಿ ಮಾಡುತ್ತೆ, ಬಿಪಿ ರೆಗ್ಯುಲೇಟ್ ಮಾಡುತ್ತೆ, ಶುಗರು ಕಂಟ್ರೋಲ್ ಮಾಡುತ್ತೆ, ಇದರಲ್ಲಿ ಪೊಟ್ಯಾಷಿಯಂ ತುಂಬ ಇದೆ, ಹಾಗಾಗಿ ನಮಗೆ ಅದು ಕೂಡ ಒಂದು ಹೆಲ್ಪ್ಫುಲ್ಲು. ಕಿಡ್ನಿ ಫ್ರೆಂಡ್ಲಿ ಇದು, ಬ್ರೈನ್ ಫ್ರೆಂಡ್ಲಿ ಇದು, ಯಾಕಂದ್ರೆ ಇದರಲ್ಲಿ ಫೊಲೇಟ್ ಇದೆ. ಫೊಲೇಟ್ ಈಸ್ ವಿಟಮಿನ್ ಬಿ, ಇದು ನಮಗೆ ಮೆಮೊರಿ ಪವರ್ನ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ.
ಮತ್ತೆ ಇನ್ನೊಂದು ಏನು ಅಂತಂದ್ರೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ನೋಡುತ್ತೆ. ಯಾಕಂದ್ರೆ ಇದು ಫುಲ್ಲು ಫೈಬರ್ ಇದೆ ಇದರಲ್ಲಿ. ಇದನ್ನ ತಿಂದ್ರೆ ಮನುಷ್ಯನಿಗೆ ಏನಾಗುತ್ತೆ ಅಂದ್ರೆ ತುಂಬಾ ಹೊತ್ತನಕ ಹೊಟ್ಟೆ ಇಷ್ಟ ಆಗಲ್ಲ. ನಂದು ಚಾನಲ್ ನಲ್ಲಿ ಅವಕಾಡೋ ಅಥವಾ ಬಟರ್ ಫ್ರೂಟ್ ಅನ್ನೋ ರೆಸಿಪೀಸ್ ಅನ್ನೋ ಪ್ಲೇಲಿಸ್ಟ್ಗೆ ಹೋಗಿ ನೋಡಿದ್ರೆ ನಿಮ್ಗೆ ಬಟರ್ ಫ್ರೂಟ್ದು ಎಲ್ಲ ರೆಸಿಪಿಗಳು ಸಿಗುತ್ತೆ. ಇನ್ನೊಂದು ಏನು ಅಂತಂದ್ರೆ ಇದು ನಮಗೆ ವೆಯ್ಟ್ ಲಾಸ್, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಪ್ರೆಗ್ನೆನ್ಸಿ, ಪ್ರೆಗ್ನೆಂಟ್ ಇರುವ ಲೇಡೀಸ್ ತಗೊಂಡ್ರೆ ಪ್ರೆಗ್ನೆನ್ಸಿನ ಕರೆಕ್ಟಾಗಿ ಇದಾಗುತ್ತೆ, ಕರೆಕ್ಟಾಗಿ ಆಗುವ ಹಾಗೆ ಮಾಡುತ್ತೆ. ಪ್ರೆಗ್ನೆನ್ಸಿ ಅಂದ್ರೆ ಏನು ತೊಂದರೆ ಎಲ್ಲ ಬರದೆ ಇರೋ ಹಾಗೆ, ತುಂಬಾ ಚೆನ್ನಾಗಿ ಪ್ರೆಗ್ನೆನ್ಸಿ ಇದು ಕಂಟಿನ್ಯೂ ಆಗುವ ಹಾಗೆ ಮಾಡುತ್ತೆ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿದೆ. ಇದು ಇಮ್ಯುನಿಟಿ ಬೂಸ್ಟಿಂಗ್ ಕೂಡ. ಹಾಗೆ ಇದನ್ನ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅದಕ್ಕೋಸ್ಕರ ಸಪ್ಲಿಮೆಂಟು ಅದೆಲ್ಲ ತಗೊಳ್ಳೋ ಬದಲಾಗಿ ಫ್ರೆಂಡ್ಸ್ ಇದನ್ನ ತಗೊಂಡ್ರೆ ನಾವು ಹೇಗೆ ಆರೋಗ್ಯವಾಗಿ ಥೈರಾಯ್ಡ್ದು ಕಡಿಮೆ ಮಾಡುತ್ತಿದ್ದು ಎಲ್ಲ ರೀತಿಯಲ್ಲೂ ನಮಗೆ ಆರೋಗ್ಯಕ್ಕೆ ಹೆಲ್ಪ್ ಮಾಡ್ತದೆ. ಅದರಿಂದ ಇದನ್ನ ಯಾವಾಗಾದ್ರೂ ಯಾವಾಗ ಸಿಕ್ಕಿದ್ರು ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ಐದರ್ ಸ್ಮೂದಿ ಮಾಡಿನ ಅಥವಾ ಫ್ರೂಟ್ಸ್ ಜೊತೆನ ಅಥವಾ ಓಟ್ಸ್ ಜೊತೆನ ಅಥವಾ ನಾನು ಇವಾಗ ಒಂದೆರಡು ಪರಾಟ ಮಾಡಿನ ಹೀಗೆಲ್ಲ ಮಾಡಿಬಿಟ್ಟು ಕನ್ಸ್ಯೂಮ್ ಮಾಡಿ ಮಾಡಿಬಿಟ್ಟು ನಾವು ಹೆಲ್ದಿ ಆಗಿರೋದನ್ನ ಒಂದು ಪಾಯಿಂಟ್ ಆಗಿ ಇಟ್ಕೊಂಡು ನೋಡ್ಬೋದು. ಇದಕ್ಕೆ ಇವಾಗ ಬ್ಲ್ಯಾಕ್ ಪೆಪ್ಪರ್ ಅಂದ್ರೆ ಕರಿಮೆಣಸು, ಅದರದ್ದು ಪೌಡರ್ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳಿ. ಲಿಂಬೆಹಣ್ಣು ಅಗತ್ಯಕ್ಕೆ ಬೇಕಾಗಿರೋಷ್ಟು ನಾನು ಅರ್ಧ ಲಿಂಬೆಹಣ್ಣು ಹಾಕಿದ್ದೀನಿ, ಅದು ಜ್ಯೂಸ್ ಹಾಕೊಳ್ಳಿ. ಒಂದ್ ನಿಮಿಷ, ಲಿಂಬೆಹಣ್ಣಕ್ಕಿಂತ ಕೆಲವರಿಗೆ ಸ್ವಲ್ಪ ಸಿಹಿ ಮೊಸರು ಅಂದ್ರೆ ಪ್ರೀತಿ, ಮೊಸರು ಹಾಕಿ ತಿನ್ಬೋದಾ? ಹಾ, ಖಂಡಿತ ಮೊಸರು ಹಾಕ್ಬೋದು. ಕೊತ್ತಂಬರಿ ಸೊಪ್ಪು ಇವಾಗ ಕಟ್ ಮಾಡೋದು ಹಾಕೊಳ್ಳಿ. ಆದ್ರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಮೊಸರಿಗೆ ಮೊಸರು ಸ್ವಲ್ಪ ಕಮ್ಮಿ ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರ ನಾನು ಲಿಂಬೆಹಣ್ಣು ಸ್ಕ್ವೀಸ್ ಮಾಡಿದ್ದೀನಿ. ನೀವು ಮೊಸರು ಕೂಡ ಹಾಕೋಬಹುದು. ಮೊಸರು ಹಾಕೊಂಡ್ರೆ ಆಲಿವ್ ಆಯಿಲ್ ಹಾಕಬೇಡಿ. ಲಿಂಬೆಹಣ್ಣು ಹಿಂಡಿರೋದ್ರಿಂದ ಆಲಿವ್ ಆಯಿಲ್ ಒಂದು ಟೀ ಸ್ಪೂನ್ ಹಾಕೊಂಡು ಮಿಕ್ಸ್, ಒಂದು ಟೇಬಲ್ ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ರೆಡಿ ಆಯಿತು ಯಮ್ಮಿ ಸ್ಯಾಲಡು. ಮಿಕ್ಸ್ ಮಾಡ್ಕೊಂಡ್ಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಈ ವಿಡಿಯೋನ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.